ಹಲೋ. ಹಲೋ, ಹಾ, ಅಹೋರಾತ್ರಿ ಅವರಿಗೆ ನಮಸ್ಕಾರ ಸರ್. ಅವರು ಗಿವರು ಅವರೇಕಾಯಿ ಯಾರು ಇಲ್ಲ ಇಲ್ಲಿ. ಓಕೆ ಸರ್, ನಾನು ಕೇರ್ಪುರಂ, ಬೆಂಗಳೂರಿಂದ ಕೇರ್ಪುರಂ ಮಾತಾಡ್ತಾ ಇದ್ದೀನಿ. ನಮ್ಮ ಮಗಳಿಗೆ ಸಂಬಂಧ ನೋಡ್ತಾ ಇದ್ದೀವಿ. ಹುಡುಗ ಚೆನ್ನಾಗಿದ್ದಾನೆ, ಆದ್ರೆ ಇಬ್ಬರದು ಒಂದೇ ರಾಶಿ ಒಂದೇ ನಕ್ಷತ್ರ ಬಂದಿದೆ ಸರ್. ತಲೆ ತಿನ್ನೋ ವ್ಯವಹಾರ ಆಯ್ತಲ್ಲ ಇದು, ನನಗೂ ಇದಕ್ಕೆ ನಮ್ಮ ಸಂಬಂಧ ಸರ್, ನಿಮ್ಮ ಹತ್ರ ಒಂದ್ ಮಾತು ಕೇಳ್ಬೇಕು ಅಂತ ಸರ್. ಯಾಕೆಂದ್ರೆ ಆಶ್ಲೇಷ ನಕ್ಷತ್ರನ ಆ ಹುಡುಗದ್ನು ನಮ್ ಹುಡುಗಿದ್ದು ಕಟಕ ರಾಶಿ ಇಬ್ಬರದು. ಹೆಂಗ ಅವ್ರಿಗೆ ಪರಿಚಯ ಇಬ್ರಿಗೂ? ಇಲ್ಲ, ಪರಿಚಯ ಏನಿಲ್ಲ. ಈಗ ನೋಡ್ತಾ ಇರ್ಬೇಕಂದ್ರೆ ಆ ಹುಡುಗಂದು ಎಲ್ಲ ಬಯೋಡೇಟಾ ಮತ್ತೆ ಆ ಹುಡುಗಂದು ವ್ಯವಹಾರ ಎಲ್ಲ ನಮ್ಗೆ ಹಿಡಿಸಿದೆ. ಆದ್ರೆ ಇವಾಗ ಇದೊಂದು ಕಾರಣ ಇದೆ ಸರ್, ಇದು ಒಂದೇ ನಕ್ಷತ್ರ. ನನ್ನ ಹತ್ರ ಯಾವ ಸೀಮೆ ಜ್ಯೋತಿಷಿ ಅಂತ ನನಗೆ ಫೋನ್ ಮಾಡ್ತಾ ಇದೀರಿ ನೀವು ಸರ್? ಅದು ನಾವು ನೋಡ್ತಾ ಇರ್ತೀವಿ ಸರ್, ನಮ್ದು ನಿಮ್ದು ಸ್ಪೀಚ್ ಎಲ್ಲ ನಾವು ಕೇಳ್ತಾ ಇರ್ತೀವಿ. ನೀವು ಎಷ್ಟೊಂದು ಒಳ್ಳೇದು ಹೇಳ್ತೀರಾ ಎಲ್ಲರಿಗೂ, ನಮ್ಗೆ ಬುದ್ಧಿವಾದ ಹೇಳೋದು ನೀವೇ ಸರ್. ದೇವ್ರು ಇದಾನ ಇಲ್ವಾ ಗೊತ್ತಿಲ್ವಾ, ನೀವಿದ್ದೀರಾ ಅಂತ ನಮ್ಗೆ ಗೊತ್ತು. ಅದರಿಂದ ನಿಮ್ಮನ್ನೇ ಒಂದು ಮಾತು ಕೇಳೋಣ ಅಂತ ನಾನು ಕೇಳ್ತಾ ಇರೋದು. ಓಕೆ, ಪುರಾಣ ಗ್ರಂಥ ಒಂದರ ಪ್ರಕಾರ ಹುಡುಗ ಹುಡುಗಿಯ ನಕ್ಷತ್ರ ಒಂದೇ ಆಗಿದ್ದರೆ, ಹುಡುಗ ಹುಡುಗಿಯ ರಾಶಿ ಒಂದೇ ಆಗಿದ್ದರೆ ಆ ಜಾತಕಗಳನ್ನ ನೋಡುವ ಹಾಗಿಲ್ಲ. ಅಂದ್ರೆ ಆ ಏಕ ನಕ್ಷತ್ರಾಧಿಪತ್ಯ, ಏಕ ನಕ್ಷತ್ರ, ಏಕ ರಾಶಿ, ಏಕ ರಾಶ್ಯಾಧಿಪತ್ಯ ಅನ್ನುವುದು ದೇವ ಸಮ್ಮಿಳನ. ಹಾಗಾಗಿ ಯಾವುದೇ ಜಾತಕ ಕುಂಡಲಿಗಳನ್ನ ನೋಡದೆ ಅವ್ರನ್ನ ಒಂದು ಮಾಡಬೇಕು. ಇನ್ನೂ ಒಂದು ವಿಚಾರ ಏನಂದ್ರೆ, ಇಬ್ಬರಲ್ಲಿ ಯಾರ್ದಾದ್ರೂ ಸಿಸೇರಿಯನ್ ಆಗಿದ್ರೆ ಅಥವಾ ಇಬ್ಬರದು ಸಿಸೇರಿಯನ್ ಆಗಿದ್ರೆ ನೀವು ನೋಡ್ತಾ ಇರೋ ಜಾತಕಗಳೆಲ್ಲ ಸುಳ್ಳು, ಅದು ಹೈಡ್ ಆಗೋಗಿರುತ್ತೆ. ಇವಾಗ ನಿಮ್ ಮಗಳದು ಸಿಸೇರಿಯನ್ನ ನಾರ್ಮಲ್ ನಾರ್ಮಲ್ ಸರ್? ಓಕೆ, ಆ ಹುಡುಗಂದು ಸಿಸೇರಿಯನ್ನ ನಾರ್ಮಲ್? ಅದು ಗೊತ್ತಿಲ್ಲ ಸರ್, ಕೇಳ್ಬೇಕು. ಅದಕ್ಕೆ ನಿಮಗೆ ಹುಡುಗ ಇಷ್ಟ ಆಗಿದ್ರೆ ಹುಡುಗ ಹುಡುಗಿ ಮಾತಾಡೋದಕ್ ಬಿಡಿ, ಒಂದ್ ತಿಂಗಳು ಮಾತಾಡ್ಲಿ. ಮಾತಾಡಿದ ನಂತರ ಅವರಿಬ್ರಿಗೂ ಒಬ್ರು ಮನಸ್ಸೊಬ್ಬರಿಗೆ ಅರ್ಥ ಆಗತ್ತೆ. ಆಗ ಅವ್ರ ಮನೆಗೆ ಹೋಗಿ ಒಂದ್ ಮೂರು ದಿವಸ ಇದ್ದು ಬರ್ಲಿ ಹುಡುಗಿ. ಆ ಹುಡುಗನು ನಿಮ್ ಮನೆಗೆ ಬಂದ್ ಬೇಕಾದ್ರೆ ಒಂದ್ ಮೂರು ದಿವಸ ಇದ್ದು ನಿಮ್ ಜೊತೆ ಹೆಂಗ್ ಮಿಕ್ಸ್ ಆಗ್ತಾನೆ ಅಂತ ನೋಡಿ, ಮತ್ತೆ ನೀವು ಮದ್ವೆಗೆ ಮುಂದುವರಿಸಿ. ದೂರದಿಂದ ಯಾವನ ಯಾವನ ಜ್ಯೋತಿಷಿ, ಯಾವನ ಅಸ್ಟ್ರಾಲಜರ್, ಯಾವನ ಅಹೋರಾತ್ರ ಇವ್ರ ಮಾತುಗಳು ಕೇಳ್ಕೊಂಡು ಗುಣಿಗಳಿಗೆ ಬೀಳ್ಬೇಡಿ ನೀವು. ನೀವೇ ಈ ಕಾಲ ಬದಲಾಗಿದೆ, ನಿಮ್ಮ ಮಕ್ಕಳನ್ನ ನೀವು ನಂಬಬೇಕು. ಹೋಗಿ ನೋಡ್ಕೊಂಬ ಅಮ್ಮ ಅವರೆಲ್ಲ ಹೇಗೆ, ನಿನಗೇನ್ ಅನ್ಸತ್ತೆ, ಅವ್ರ ಪ್ರೀತಿ ವಿಶ್ವಾಸ ನೋಡಿ ಅಂತ ಹೇಳ್ಬೇಕು. ಅಂದ್ರೆ ನಮ್ದ್ರಲ್ಲಿ ಹುಡುಗಿ ಹೋಗ್ಬಾರ್ದಲ್ಲ ಸರ್ ಅವ್ರ ಮನೆಗೆ, ಅದೊಂದು ಪದ್ಧತಿ ಇದೇ ಇದೆಯಲ್ಲ ಸರ್. ಇಡಫೋನ ಇಲ್ಲ ಇಲ್ಲ ಸರ್, ನಮ್ಗಿಲ್ಲ ಫೋನ್ ಮಾಡ್ತೀರಾ ನೀವು? ಇಲ್ಲ ಸರ್, ನಮ್ಗಿಲ್ಲ ಸರ್. ಯಾವ್ದಿದು ನಿಮ್ದು? ಇನ್ನು ನಿಮ್ ಬಣ್ಣ ಬಯಲಾಗ್ಬೋದೇನೋ ಅವನು ಬಂದ್ರೆ. ಏನಿದು ವ್ಯವಹಾರ ನಿಮ್ದು? ಏನೋ ನಿಮ್ ಇದ್ರಲ್ಲಂತೆ ಯಾವ ಪದ್ಧತಿ, ಯಾವ ವೇದಗಳಲ್ಲಿ ಬರ್ತಿದೆ ಇದು ಹೇಳು, ಯಾವ ಪುರಾಣಗಳಲ್ಲಿ ಬರ್ತಿದೆ ಹೇಳು. ಹೌದು ಸರ್, ಮಾತಾಡಿದ್ರೆ ನಮ್ ಇದ್ರಲ್ಲಿ ಯಾವ ಯಾವ ಪದ್ಧತಿ ನಿಮ್ದು ಹೇಳು. ಎಲ್ಲ ದೊಡ್ಡವ್ರು ಮಾಡಿರೋದು ಸರ್, ಅದರಿಂದ ಏನ್ ಮಾಡೋದು? ಏನ್ ದೊಡ್ಡವ್ರು ಮಾಡಿದ್ದಾರೆ? ದ್ರೌಪದಿ ಸ್ವಯಂವರ, ಸೀತಾ ಸ್ವಯಂವರ ಮಾಡ್ರ, ಎಲ್ಲರೂ ಸ್ವಯಂವರಗಳು ಮಾಡ್ರ. ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು ನಾವು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಇದನ್ ಬಿಟ್ಟು ಒಳ್ಳೆ ನನ್ ಪ್ರಾಣ ತಿಂತಿರಲ್ಲೋ ಎಲ್ಲೋ, ನನ್ನ ಎಲ್ಲೋ ಬದುಕೋಕೋ ಬಿಡಲ್ರ ನೀವು. ನಿಮ್ಮಲ್ಲೇ ಶಾಲೆ ಪತ್ತಾರ ತಪ್ಪಿಟ್ಕೊಂಡು ಹುಡುಗ ಹೆಂಗಿದ್ದಾನೆ ಅಂತ ಕೇಳ್ತೀರ ನೀವು? ಏನೋ ಏನ್ ಮಗು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಎಲ್ಲ ಮಾತಾಡ್ಸ್ಕೊಂಡ್ ಬಂದ್ರೆ? ಏನೋ ಇಲ್ಲ ಸರ್, ಮಾಮೂಲಿ ಒಂದ್ಸಲ ನೋಡ್ಕೊಂಬ. ನಿಮ್ ಮಗಳು ಶಾಶ್ವತವಾಗಿರೋ ಮನೆಗೆ ಹೆಣ್ಣು ಕೊಡ್ಬೇಕಂದ್ರೆ ನೀನು ಅವ್ರ ಮನೆಗೆ ಹೋಗು ಮಗಳ ಜೊತೆ, ಒಂದ್ ಎರಡ್ ಮೂರ್ ದಿವಸ ಇದ್ದು ಬಾ, ಗೊತ್ತಾಗತ್ತೆ ಅವ್ರಿಗೆ ಅವ್ರ ಬಣ್ಣ ಏನು, ನಿಮ್ ಬಣ್ಣ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ, ಅವ್ರ ಬಣ್ಣ ಏನು ಅಂತ ನಿಮಗ್ ಗೊತ್ತಾಗತ್ತೆ. ನಿಮ್ ಮನೆಗೂ ಅವ್ರ ತಾಯಿ ಅವ್ರನ್ನ ಕರಿ, ಒಂದ್ ದಿವಸ ಇದ್ದೋಗ್ಲಿ, ಒಬ್ಬರನ್ನೊಬ್ರು ಮಾತಾಡ್ಕೊಳ್ಳಿ. ಹೌದು, ನಂಬಿಕೆ ಪದ್ಧತಿಗಳಂತೆ ನಮ್ ಪ್ರಾಣ ತಿಂತ ಇದಾರೆ. ಇಡಪೋನಮ್ಮ, ಸಾರಿ ಸರ್, ನೀವ್ ಹೇಳೋದು ನಿಜಾನೇ ಸರ್ ಒಂದ್ ರೀತಿಯಲ್ಲಿ. ಹೌದು ಸರ್.